new video of guys are doing good as today's one like a pushy pushy agar in an ether. Iga na Mangalore day 2 Mangalore the but totally day 6 is there. Udupi contani so iga almost pack madakonde ni ellanu copy no agutte 11:30 agutte. I know this is the odd time bahala bisil irutte but nakade option idilla alle bere bere places adava andre ondond particular places hogbeku ant idkondani maybe if possible adre inond kade nu hogtini. Stay tuned, like otri first like otri first like otri yes hogona barri. ಈಗ ಬಂದೇವಿ ಸೋಮೇಶ್ವರ ಬೀಚಲ್ಲ ಕೇರಳ ಬಾರ್ಡರ್ ಐತಿ. ಹಂಗಂದ್ರೆ ನಾವು ಕೇರಳದಾಗೂ ಬಂದ್ವಿ, ಕೇರಳನು ಬಂದ್ವಿ ಈ ಟ್ರಿಪ್ ಒಳಗೆ. ಕೇರಳ ಎಡ್ಜೊಳಗದೇವಂತ ಇವನ ಆದಿತ್ಯ ನನ್ನ ಫ್ರೆಂಡ್ ಎಸ್ ಸೋಮೇಶ್ವರ ಬೀಚ್ ಅಂತ ಗೂಗಲ್ದಾಗ ಹೊಡೀರಿ. ಇದು ಮಂಗಳೂರು ಟು ಕೇರಳ ಹೋಗ್ತಿರಲ್ಲ ಅಲ್ಲಿ ಬರ್ತೈತಿ ನೋಡ್ರಿ. ಅದು ಕೇರಳ, ಅದ ಕೇರಳ ಮಂಗಳೂರು ಉಡುಪಿ ಕಾರವಾರ. ಓಹೋ ಹೋ ಇಲ್ಲೇನೋ ಬಂದಿದ್ದೆ ಮಾಡ್ತಿರಲ್ಲ ಮಾಡಬೇಡ್ರಿ ನೆಕ್ಸ್ಟು. ಎಸ್ ನೋಡ್ರಿ ಏನು ಸಾಕ್ಷಿ ವ್ಯೂ ಐತಿ, ಇದು ವೈಡ್ ಆ್ಯಂಗಲ್ ವ್ಯೂ. ಫುಲ್ ಹಿಂಗೆಲ್ಲ ಚಿಲ್ ಮಾಡ್ಬೋದಿಲ್ಲ, ಮಸ್ತ್ ಕುಂತ ಸಂಸಾರ ಉಂಡ್ಕೋಬೋದು. ಅಲ್ಲ ನೋಡ್ರಿ ಬೋಟ್ ನೋಡ್ರಿ ಇಲ್ಲಿ ಫಿಶಿಂಗ್ ಅಲ್ಲೇ ನೋಡ್ರಿ ಅಲ್ಲೇ ದಟ್ ಈಸ್ ಕೇರಳ. ಆಮೇಲೆ ನಿಮ್ಗೆ ಒಂದು ತೋರಿಸ್ತೀನಿ, ಮೇ ಬಿ ನಿಮ್ಗೆ ನೋಡಿ ಪಟ್ಟಿ ಗೊತ್ತಿಲ್ಲ. ಯು ಕ್ಯಾನ್ ಸಿ ಹಿಯರ್ ಇದೇನೋ ಬ್ಲ್ಯಾಕ್ ಕಲರ್ ಕಣ ಅಂತಲ್ಲ, ಇವೆಲ್ಲ ಪ್ಲಾಸ್ಟಿಕ್ ಹೋಗದೆ ಓಷನ್ ಒಳಗೆ ನೀರೊಳಗೆ ವೇಸ್ಟ್ ಮಾಡೋದ ನಾವು. ಅದು ಬಿಡ್ರಿ ಅಲ್ಲೊಂದು ಐತಿ, ಇಲ್ಲೊಂದು ಐತಿ ನೋಡ್ರಿ, ಇಲ್ಲೊಂದು ಐತಿ. ಆಮೇಲೆ ಎಷ್ಟು ನೋಡ್ರಿ ಎಸ್ ಬ್ಲೂ ಐತಿ, ಐ ಮೀನ್ ವಿಡಿಯೋದಾಗ ಕಾಣ್ತೈತಿ ಇಲ್ಲಿ ಗೊತ್ತಿಲ್ಲ, ಕೈಂಡ್ ಆಫ್ ಬ್ಲೂಯಿಶ್. ದಿಸ್ ಇಸ್ ಅರಬಿ ಸಮುದ್ರ ಬೈದ ಹೇಳ. ಎಸ್ ಈಗ ಸೋಮೇಶ್ವರ ಬೀಚ್ ಡನ್, ನೆಕ್ಸ್ಟ್ ಬೀಚ್ ಹೋಗೋಣಂತ. ಭಾಳ ಬಿಸಿಲೈತಿ, 30 ಡಿಗ್ರಿ ಸೆಲ್ಸಿಯಸ್. ಕೇರಳ ಐತಲ್ಲ ಅಲ್ಲಿ ಕೇರಳ, ಒಂದಿನ ಕೇರಳನ ಹೋಗೋಣಂತ ಮುನ್ನಾರ್ ಗಿನ್ನಾರ. ಎಸ್ ಇದು ಎನ್ಎಟಿಕೆ ಸೂರತ್ಕಲ್ ಬೀಚ್, ಸನ್ಸೆಟ್ ಆಗೋಂತೈತೆ ನೋಡ್ರಿ. ಆ್ಯಂಡ್ ಇಲ್ಲೇ ನೋಡ್ಬೋದು ಬ್ಯಾಕ್ಗ್ರೌಂಡ್ ಒಳಗೆ ಲೈಟ್ ಹೌಸ್ ಇದೆ, ಅಥವಾ ಮೇ ಬಿ ಲೈಟ್ ಹೌಸ್ ಒಳಗೆ ಬಿಡ್ತಿದ್ರು ಬಟ್ ಏನೋ ಸಮ್ ರೀಸನ್ಸ್ ಇನ್ ಬಿಡಾಕೊಂತಿಲ್ಲ. ಅದ್ರ ಏನೋ ಟೈಮಿಂಗ್ ಐತಿ, ನೀವು ಮ್ಯಾಲಿತನ ಹೋಗ್ಬೋದು. ಫಸ್ಟ್ ಎಲ್ಲರೂ ಹೋಗಿ ಫಸ್ಟ್ ನಾಷ್ಟ ಮಾಡ್ಬೇಕು, ದೆನ್ ಪ್ರೊಸೀಡ್. ಓ ಮೈ ಗಾಡ್ ಬಿಸಿಲ್ ನೋಡ್ರಿ, ಇಟ್ಸ್ 30. ಹೋಗೋಣ, ಪೆಟ್ರೋಲ್ ಅಂತೂ ಐತಿ. ಸೊ 972 ಕಿಲೋಮೀಟರ್ಸ್ ಟೋಟಲ್. ನೆಕ್ಸ್ಟ್ ನಾವು ಐ ಲೆಫ್ಟ್ ಮಂಗಳೂರು 11:45 ಆಗೈತಿ, 59 ಕಿಲೋಮೀಟರ್ಸ್ ತೋರಿಸೋಂತೈತಿ. 1 hour 20 minutes ತೋರಿಸೋಂತೈತಿ ಓನ್ಲಿ ಫಾರ್ 59 ಕಿಲೋಮೀಟರ್ಸ್. ಏನು ಬಿಸಿಲ್ ಐತಿ, ಓಹೋ. ಇದು ಕನ್ಸ್ಟ್ರಕ್ಷನ್ ಐತಿ. ಆ್ಯಂಡ್ ರೈಟ್ ಸೈಡಿಗೆ ನೋಡೋಂತಾರ ತಾಜ್ ಮಹಲ್ ರೆಸ್ಟೋರೆಂಟ್, ಅದು ಒಂದು ಒನ್ ಆಫ್ ದ ಫೇಮಸ್ ಆ್ಯಂಡ್ ಓಲ್ಡೆಸ್ಟ್ ಹೋಟೆಲ್ ಇನ್ ಮಂಗಳೂರು. ಸೊ ಅದನ್ನೇನಂತಾರೆ ಅದನ್ನು ಮಾಡ್ಬೇಕಂತ ಮಾಡಿದ್ದೆ, ಟೈಮ್ ಇಲ್ಲ. ಆಮೇಲೆ ಟ್ರಾವೆಲ್ ಮಾಡುವಾಗ ಫುಡ್ ಲಾಗ್ ಮಾಡಾಕುಂತ ಏನು ತಿಳ್ಕೊರಿ, ಲಫಡಾಕ ಫುಡ್ ಸ್ವಲ್ಪ ಸ್ಲೈಟ್ಲಿ ತಿನ್ಬೇಕು, ಇಂಡಿಕೇಟರ್ ಹಾಕಂಗಿಲ್ಲ ಏನಿಲ್ಲ. ಇದು ಸೆಕೆಂಡ್ ಟೋಲ್, ಇದು ಮೇ ಬಿ ಯಾವುದಿದೆ ಎನಾಟಿಕೆ ಸುರತ್ಕಲ್. ಆ್ಯಂಡ್ ಬೈ ದ ವೇ ಇನ್ನೊಂದು ಏನಂತ ಅಂದರೆ ಇದ್ರದ್ದು ಎಕ್ಸ್ಪಲ್ಸಿಂದ 1000 ಕಿಲೋಮೀಟರ್ಸ್ ನಿಮ್ದು ಟ್ರಿಪ್ ಆತ ಅಂತ ತಿಳ್ಕೊರಿ ರಿಸೆಟ್ ಆಕೈತಿ. ಸೊ ಈಗ 1003 ಕಿಲೋಮೀಟರ್ಸ್ ಡನ್ ಆಗೈತಿ. ನವಯೋಗಿ ಉಡುಪಿ ಟೋಲ್ ಪ್ರೈವೇಟ್ ಲಿಮಿಟೆಡ್. ಟೈಮ 12:43 ಆಗೈತಿ. ಸೊ ಈಗ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡಿವಿ ಹೈವೇ ಮ್ಯಾಗೆ, ಒಂದು ಅರೌಂಡ್ 15 ಕಿಲೋಮೀಟರ್ಸ್ ಬಿಫೋರ್ ಉಡುಪಿ. ಆರ್ಡರ್ ಮಾಡೈತಿ ರವಾ ದೋಸೆ,
ನನಗೆ ದೈವಾಡ ಗೀವಾಡ ಏನೇನೋ ತಿನ್ನೋದಿದ್ವು ಬಟ್ ಯಾವೂ ಇಲ್ಲ ಅಂತ. ಸೋ ಫಾರ್ ಸೋ ಗುಡ್ ತಿಂದ್ವಿ. ನಾವೊಂದ್ರವಾದ ದೋಸೆ ನಾವೊಂದ್ರವಾದ ದೋಸೆ ಆ್ಯಂಡ್ ಪಲಾವ್ ಆರ್ಡ್ರ್ ಮಾಡಿದ್ವಿ. ನಾರ್ಮಲ್ ಪಲಾವ್ ಕೊಡ್ತಾರಲ್ಪ ಮೂವತ್ತು ನಲವತ್ತು ರೂಪಾಯಿದು. ಅವ ವೆಜ್ ಪಲಾವ್ ಅಂತೇಳಿ ವೆಜ್ ಬಿರಿಯಾನಿ ಕೊಟ್ಟಾನ 120 ರುಪೀಸ್ ಅಂತ. ಓ ಮೈ ಗಾಡ್. ಹಾಂ ಉಡುಪಿ 9 kilometers ಅಂತ. ಅದರಲ್ಲಿ ಉಡುಪಿ ಹುಬ್ಳಿ 312 ಲೆಟ್ಸ್ ಗೋ ಹುಬ್ಳಿಗಲ್ಲ ಉಡುಪಿಗೆ. ಬಂದ ಕೂಡ ಫಿಶ್ ಇಂದ ವಾಸನೆ ಇರೋ ವಾಸನೆ ಹೋಟಲ್ ತಿಮ್ಮಪ್ಪ ಫಿಶ್ ಮೀಲ್ಸು. ಇದು ಫೇಮಸ್ ಹೋಟಲ್ ಇದೆ ಉಡುಪಿ ಮಲಪೆ. ಓ ಮೈ ಗಾಡ್ ಇಲ್ಲಿ ಎಷ್ಟು ಸ್ಮೆಲ್ ಐತೆ ಗೊತ್ತಾ ಫಿಶ್ ಇಂದ. ಸೊ ಫಿಶ್ ಮಾರ್ಕೆಟ್ ನೋಡ್ರಿ, ಫಿಶ್ ಮಾರ್ಕೆಟ್ ಐತಿ. ಫುಲ್ ದೊಡ್ಡದ ಪೋರ್ಟ್ ಇದೆ. ಫಿಶಿಂಗ್ ಬೋಟ್ಸ್ ಇವೆಲ್ಲ ಫುಲ್. ಇನ್ನು ದೊಡ್ಡದು ಇದ್ದಂಗೆ ಐತಿ ಸನ್ ಮೇರಿಸ್ ಐಲ್ಯಾಂಡ್ ಇಂದ. ಇಲ್ಲ ಲೆಫ್ಟ್ ಸೀದಾ ಹೋಗಿ ಲೆಫ್ಟಿಗೆ ಹೋಗ್ಬೇಕು ಅಂತ. ಓ ಮೈ ಗಾಡ್ ಏನು ಮಸ್ತ್ ಕಾಣಿರುತ್ತೆ. ಅದು ಸಣ್ಣ ಮೇರಿಸ್ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರಲ್ಲ ಬೋಟ್ ಎಲ್ಲ ಅದಾ ಐಲ್ಯಾಂಡ್ ಹಾಫ್ ಆನ್ ಅವರ್ ತೊಗೊಂತೈತೆ ಅದು. ಓ ಮೈ ಗಾಡ್ ಎಸ್. ನಾವೀಗ ಸಣ್ಣ ಮೇರಿಸ್ ಐಲ್ಯಾಂಡಿಗೆ ಹೊಂಟೇವಿ. ಅಲ್ಲಿ ಸೀ ವಾಕ್ ಐತಿ, ಬೋಟ್ ಗೇಟ್ ಹೊಂಟಾವ. ಇಲ್ಲ ಅಂದ್ರೆ ಮಿನಿಮಮ್ 30 ಪೀಪಲ್ ಆಗ. ಫುಲ್ ತುಂಬೈತಲ್ಲ ಅದೇ ಫಿಶಿಂಗ್ ಇದೆ. ಹಾಂ ಅದೆಲ್ಲ ಫಿಶಿಂಗ್ ಇನ್ ಬೋಟ್ ಹೇಳಿ. ಬಟ್ ನಾವು ಹೋಗೋ ಅಂತಿದ್ದ ಈ ಬೋಟ್ ಒಳಗೆ ಯಾವುದಿದೆ ಅನುಷಾ ಟೂರಿಸಮ್ ಟೂರಿಸ್ಟ್ ಇವ ಬೋಟ್ಸ್ ಇವೆರಡ ಬೋಟ್ಸ್. ಐ ನೋ ಐ ಆಮ್ ಲುಕಿಂಗ್ ವಿಯರ್ಡ್ ಬಟ್ ಕಾಂಟ್ ಹೆಲ್ಪ್. ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ತಿ. ಅಂದಾಜು ಮೊತ್ತ 53 lakh ರೂಪಾಯಿ ಹಾಗೆ ತಂದಿದ್ದಾರೆ. ಯು ಕ್ಯಾನ್ ಸಿ ಆ್ಯಂಡ್ ಸಣ್ಣ ಮೇರಿ ಸಲೆಂಡ್ ಇವು ಹೋಗೋ ಬೋಟಿಂಗ್ ಬೋಟ್ ಏನೇ ಇದಲ್ಲ 250 ರುಪೀಸ್ ಪರ್ ಪರ್ಸನ್. ಹಾಂ ಇಲ್ಲಿ ತನಕ ಬಂದೇವ ಅಲ್ಲಿ ತನಕ ಹೋಗೋದಿಂದ ಓಡೋದಲ್ಲ. ಅಲ್ಲ ಕಲ್ಲಿ ಇವ್ರು ಹಾಕಿರ್ತಾರಲ್ಲ ಸ್ಕೈ ವಾಕ್ ಫುಲ್ ಅಲ್ಲಿ ತನ ನೋಡ್ಕೊಂತ ಹೋಗಕ್ಕೆ. ಈಗ ಪಾಸ ಫುಲ್ 360 ವ್ಯೂ ನೋಡ್ರಿ. ಆ್ಯಂಡ್ ಅಲ್ಲಿ ಕಣ ಅಂತಲ್ಲ ದಟ್ ಈಸ್ ದ ಸ್ಯಾಂಡ್ ಮೇರಿಸ್ ಐಲ್ಯಾಂಡ್. ಎಲ್ಲ ನಡ್ಬರ್ಕ್ ನಡ್ಬರ್ಕ್ ಇದು ಎಲ್ಲ ಫಿಶಿಂಗ್ ಬೋಟ್ಸ್ ಇವೆಲ್ಲ. ಆ್ಯಂಡ್ ಎಕ್ಸಾಕ್ಟ್ ಮಲ್ಪೆ ಬೀಚ್ ಬೇಕಂದ್ರೆ ಬೇರೆ ಕಣ ಅಂತ ಅಲ್ಲ ಅದ ಅಲ್ಲಿ ಅದ ಮಲ್ಪೆ ಬೀಚ್. ಎಸ್ ಅಲ್ಲಿಗೆ ಅಲ್ಲಿಗೂ ಹೋಗೋಣಂತೆ. ಈಗ ಇನ್ನೂ 15 ಪೀಪಲ್ ಆಗ್ಯಾರಂತ. ಇನ್ನೂ 15 ಪೀಪಲ್ ಆಗಬೇಕಂದ್ರೆ ಟೋಟಲ್ 30 ಪೀಪಲ್ ಆದರೆ ನಿಮಗೆ ಬೋಟ್ ಕಳಿಸ್ತಾರೆ 250 ರುಪೀಸ್ ಪರ್ ಪರ್ಸನ್. ಹದಿನೈದು ಜನ ಆಗ್ಯಾರ, ಇನ್ನೂ 15 ಜನ ಆಗಬೇಕಂತ. ಸೊ ಏನು ಕಾಲ ಕಣ ಅಂತಿಲ್ಲ, 15 ಜನ ಆಗುವಂಥದ್ದು. ಸ್ಕೂ ಹ್ಯಾವಿಂಗ್ ಚಿಕ್ಕಿ ಇನ್ನೊಂದು ಬಾಟಲ್ ನೀರು ತೊಗೊಂಡ್ವಿ. ಬಿಸಿಲ್ಕಿನ ಮೇನ್ ಅಂದರೆ ಹ್ಯೂಮಿಡಿಟಿ ಜಾಸ್ತಿ ಇದ್ದಿಲ್ಲ. ಇನ್ನು ಒಂದ್ಸಲ ಬೋಟ್ದಾಗ ಹೋಗಿ ಬಂದ್ಬಿಡ್ತೀನಿ ಸಣ್ಣ ಮೇರೇಜ್ ಐಲ್ಯಾಂಡ್. ಅಲ್ಲಿ ತನಕ ಹೋಗಿನೂ ಉಪಯೋಗಿಲ್ಲ. ಸೊ ಮಲ್ಪೆ ಬೀಚಿಗೆ ಹೋಗಿ ಬೋಟಿಂಗ್ ಮಾಡಬೇಕಂತ ಪ್ಲಾನ್ ಐತಿ. ಈಗ ಇದೈತಿ ಇಷ್ಟ ನೋಡ್ರಿ, ಇವಿಷ್ಟು ರೂಲ್ಸ್ ಗಿಲ್ಸ್ ಸೂಚನೆ ಇನ್ಸ್ಟ್ರಕ್ಷನ್. ಏನಿದ್ರು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ರಿ. ಫುಲ್ ಟಿಕೆಟ್ ಕೌಂಟರ್ ಕ್ಯಾಮ್ರಾಗ ದುಡ್ಡಿಲ್ಲ ಅಲ್ಲ. ಇಲ್ಲ ಯು ಕ್ಯಾನ್ ಯೂಸ್ ಫುಲ್ಲಿ ಫ್ರೀ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಆನ್ಲೈನ್ದಾಗ ನೋಡಿದ್ರೆ 200-300 ಏನೋ ಕೊಡ್ಬೇಕಂತಂದ್ರೆ. ಸೊ ಜಸ್ಟ್ ಹಂಗೆ ಸುಮ್ಮನೆ ಬೋಟಿಗೆ ತೋರಿಸ್ಬಿಡೋಣ ಹೆಂಗಾರ ಮಾಡಿ. ದಿಸ್ ಇಸ್ ದ ಬೋಟ್ ಯು ಕ್ಯಾನ್ ಸಿ ಹಿಯರ್. ಇದು ಲೈಫ್ ಜಾಕೆಟ್ಸ್ ಎಲ್ಲನೂ ಕೊಡ್ತಾರೆ ಇಲ್ಲೇ ಫುಲ್. ಆಮೇಲೆ ಇಲ್ಲೆಲ್ಲ ಇಲ್ಲಿ ಚಿಯರ್ಸ್ ಅದಾವ, ಯು ಕ್ಯಾನ್ ಸಿ ಇಟ್ ಹಿಯರ್. ಆ್ಯಂಡ್ ಯು ಕ್ಯಾನ್ ಗೋ ಟೈಟಾನಿಕ್ ಫೀಲಿಂಗ್ ಫುಲ್. ಇದ ಬೋಟ ಹಿಂಗೆ ನಿಂತೆ ನೋಡ್ರಲ್ಲ. ಇದ ಬೋಟ್ ಒಳಗೆ ನಾವು ಸಣ್ಣ ಮೇರೆ ಸಲ ಹೋಗಿ ಎಸ್ ಎಸ್ ಸಣ್ಣ ಮೇರೆ ಸಲ ಅಂತ ಹೋಗಿಲ್ಲ ಅಂತಂದ್ರು ಲೈಫ್ ಜಾಕೆಟ್ ತಕ್ಕೊಂಡು
ವಿಡಿಯೋ ಮಾಡೋ ಅಂತೀನಿ. ಸೊ ಲೈಕ್ ಮಾಡಿರಿ, ಮಿಸ್ ಮಾಡೋಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರಾಕೆ ಹೋಗ್ಬಿಡ್ರಿ. ನೆಕ್ಸ್ಟ್ ಟೈಮ್ ಬಂದರೆ ಸೆಂಡ್ ಮೆಸೇಜ್ ಆಗಿ ಪಕ್ಕ ಹಾಕೀನಿ. ಸೆಕೆಂಡ್ ಟೈಮು ಮಿಸ್ ಆಗೈತೆ ನಂದು. ಎಟ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಲೈಫ್ ಜಾಕೆಟ್ ಹಾಕೊಳಕ್ಕೆ ಕೊಟ್ಟಿದ್ದಕ್ಕೆ. ನಾವು ಫೋಟೋ ಸಂಬಂಧ ವಿಡಿಯೋ ಸಂಬಂಧ ಅಷ್ಟ ಹಾಕ್ಕೊಳಕ್ಕೆ ಕೇಳಿದೆ ಅವರಿಗೆ. ಇವಾಗ ವಾಟರ್ ಗೇಮ್ಸ್ ಬಗ್ಗೆ ಮಾತಾಡಿದ್ವಿ. ಏನಂತಂದ್ರೆ ಎಲ್ಲ ಅಂದ್ರೆ ನಿಮ್ಗೆ ಒಂದು 5 ರೈಡ್ ಕೊಡ್ತಾರಂತ ಪರ್ ಪರ್ಸನ್ 3000 ಅಂತ. ನೀವು ಎಷ್ಟು ಜಾಸ್ತಿ ಜನ ಇರ್ತೀರಿ ಅಷ್ಟು ಕಡಿಮೆ ಆಗ್ತೈತಿ. ಆಮೇಲೆ ಅದು ಪ್ಯಾರಾಶೂಟ್ ಮ್ಯಾಗ ಹೋಗೈತಲ್ಲ, ಪ್ಯಾರಾಗ್ಲೈಡಿಂಗ್ ಅಂತಾರಲ್ಲ, ಅದಕ್ಕೆ ಪ್ಯಾರಾಗ್ಲೈಡಿಂಗ್ ಅಂತಾರೆ. ಅದಕ್ಕೆ 800 rupees ಅಂತ ವಿತೌಟ್ ಡಿಪ್. ನಿಮಗೆ ನೀರೊಳಗೆ ಇಳಿಸ್ಬೇಕಂತಂದ್ರೆ ಅಪ್ರಾಕ್ಸಿಮೇಟ್ ಒಂದು 1100-1200 ಮಟ ಹಾಕೈತಿ. ನಂಗೆ ಪ್ಯಾರಾಗ್ಲೈಡಿಂಗ್ ಮಾಡೋದೈತಿ, ಬಟ್ ಈಗ ನನ್ನ ಕಡೆ ಬಟ್ಟೆ ಗಿಟ್ಟಿ ಇಲ್ಲ. ಕಲಕಟ್ಟ ಮಿಕ್ಸ್, ಕಲಕಟ್ಟ ಅಂದ್ರೆ ಸಿಂಗಲ್ ಫ್ಲೇವರ್ ಬೇಕಂದ್ರೆ 40 rupees, ಮಿಕ್ಸ್ಡ್ 30, ಬಟ್ ಸಿಂಗಲ್ ತಗೋರಿ ಕಲಕಟ್ಟ. ಮಲ್ಪೆ ಬೀಚ್ ವಿತ್ ನೆಕ್ಸ್ಟ್ ಟೈಮ್ ಬಂದಾಗ ಪ್ಯಾರಾ ಸೈಲಿಂಗ್ ಎಲ್ಲ ವಾಟರ್ ಆಕ್ಟಿವಿಟೀಸ್ ಮಾಡೋಣ ಅಂತ. ಈಗ ಕೃಷ್ಣ ಟೆಂಪಲ್ಲಿಗೆ ಹೋಗ್ಬೇಕು. ಒಳಗೆ ಶೂಟ್ ಮಾಡಕ್ ಬಿಡ್ಲಿಲ್ಲ, ಫೋಟೋ ಒಂದಿನ ತಕ್ಕೊಂಡೇನಿ, ಮಮ್ಮಿ ಅದು ತೋರಿಸ್ತೀನಿ. ಈಗ ಇಟ್ಸ್ 4:39. ಸೊ ಈಗ ಇನ್ನೂ ಒಂದು ತಾಸ ಮುಟ್ತೀವಲ್ಲ, ಏನ್ರ ತಿನ್ನೋಣ. ಮೇ ಬಿ ಹೈವೇ ಮ್ಯಾಗ ಎಲ್ಲರ ಕೆಫೆ ಗೆಫೆ ಏನ್ರ ಸಿಕ್ಕರೆ ಕೋಲ್ಡ್ ಕಾಫಿ ಗ್ರೀನ್ ಕಾಫಿ ಕುಡಿಬೇಕಂತ ಅನ್ಸಂತೈತಿ. ಕೋಲ್ಡ್ ನಾಟ್ ಹಾಟ್. ಸೊ ಹೋಗೋಣ ಮಂಗಳೂರಿಗೆ, ಹೋಗ್ಬೇಕು, ಮುಗೀತೆ, ದಟ್ಸ್ ಇಟ್. ಮನೆಯಲ್ಲಿ ಬಂದ್ವಿ ಮಂಗಳೂರಿಗೆ. ಟೈಮ್ ಈಸ್ 5:45 ಆಗೈತಿ. ಇಲ್ಲಿ ಯಾವುದೋ ಚೈನೀಸ್ ರೆಸ್ಟೋರೆಂಟ್ ಬಂದಿದ್ವಿ, ಚಂದು ಚೈನೀಸ್ ಫುಡ್ ಅಂತ. ಇಲ್ಲಿ ನಾನು ವೆಜ್ ಮುಂಚಾಸ್ ಪಡೀನಿ, ಅವ ಚಿಕನ್ ಮುಂಚಾಸ್ ಪಡೋಣ. ವಾಟರ್ ಬಾಟಲ್, ವಾಟರ್ ಬಾಟಲ್. ಮುಗಿಯ